Hello friends, welcome to the Shade of Darkness. ಇವತ್ತು ನಾವು ಡೈಟ್ಲೋಗ್ ಪಾಸ್ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಡೈಟ್ಲೋಗ್ ಪಾಸ್ ಅಂದರೆ ಇದು ಒಂದು ರಷ್ಯಾದಲ್ಲಿ ಇರುವ ಸ್ಥಳ. ಸುಮಾರು 60 ವರ್ಷ ಆದರೂ ಇಲ್ಲಿಯವರೆಗೂ ಈ ಕೇಸನ್ನು ಸಾಲ್ವ್ ಮಾಡೋಕ್ಕೆ ಯಾರಿಗೂ ಆಗಲಿಲ್ಲ. ಸೊ ಈ ಕೇಸನ್ನು ರಷ್ಯಾದಲ್ಲಿ ಪುನಃ ರೀಓಪನ್ ಮಾಡಿ ಚೆಕ್ ಮಾಡುತ್ತಾ ಇರ್ತಾರೆ. ಯಾಕೆ ಅಂದರೆ 9 ಸ್ಕೈ ಹೈಕರ್ಸ್ ಮೈಸ್ಟ್ರಿ ಡೆತ್ ನಡೆದಿರುವ ಸ್ಥಳ. ಸ್ಕೈ ಹೈಕರ್ಸ್ ಅಂದರೆ ಇವರು ಒಂದು ಸೆಟ್ ಆಫ್ ಪೀಪಲ್ ಸೇರಿ ಮೌಂಟೇನಲ್ಲಿ ತುಂಬ ಹೈ ಆಲ್ಟಿಟ್ಯೂಡ್ ಇರುವಲ್ಲಿ ಹೈಕಿಂಗ್ ಮಾಡೋರು. ನೀವು ಮೂವಿನಲ್ಲಿ ಮತ್ತು ಡಿಸ್ಕವರಿ ಚಾನಲ್ನಲ್ಲಿ ನೋಡಿರ್ತೀರಿ. ಇವರು ರಿಯಲ್ ಲೈಫ್ನಲ್ಲಿ ಹೈಕಿಂಗ್ ಮಾಡೋರು. ಇದು ಸುಮಾರು 1959 ಫೆಬ್ರವರಿಯಲ್ಲಿ ಈ ಇನ್ಸಿಡೆಂಟ್ ನಡೆದಿತ್ತು. 9 ಸ್ಕೈ ಹೈಕರ್ಸ್ ಹೈಕಿಂಗ್ ಮಾಡಿ ಒಂದು ಪ್ಲೇಸಲ್ಲಿ ಕ್ಯಾಂಪ್ ಹಾಕಿದರು. ಯಾಕೆ ಅಂದರೆ ಇನ್ನೂ ಅದರ ಮೇಲೆ ಹೋಗೋಕ್ಕೆ ಆಗಲ್ಲ, ಇರುವುದರಿಂದ ಕ್ಯಾಂಪ್ ಹಾಕಿ ಅಲ್ಲೇ ಇದ್ದರು. ಸೊ ಅವರ ಫ್ರೆಂಡ್ಸ್ ಜೊತೆ ಮಾತಾಡುತ್ತಾ ನಂತರ ನಿಧಾನಕ್ಕೆ ಮಾಡಿಕೊಳ್ತಾರೆ ಈ 9 ಜನ ಸ್ಕೈ ಹೈಕರ್ಸ್. ಇಲ್ಲಿಯವರೆಗೂ ಅವರ ಮನೆಗೆ ಹಿಂದಿರಲಿಲ್ಲ. ಸೊ ಆನಂತರ ರಷ್ಯಾ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಈ 9 ಜನ ಸ್ಕೈ ಹೈಕರ್ಸನ್ನು ಹುಡುಕಲು ಒಂದು ಸೆಟ್ ಆಫ್ ಇನ್ವೆಸ್ಟಿಗೇಷನ್ ಟೀಮನ್ನು ಡೈಟ್ಲೋಗ್ ಪಾಸ್ಗೆ ಕಳಿಸುತ್ತಾರೆ. ಅಲ್ಲಿ ಹೋದಾಗ ಆ ಸುತ್ತಮುತ್ತಲಿನ ಸಿನಾರಿಯೋ ನೋಡಿದಾಗ ತುಂಬ ಭಯಾನಕವಾಗಿತ್ತು. ಯಾರು ಆ ಕ್ಯಾಂಪ್ನಲ್ಲಿ ಇರಲಿಲ್ಲ. ಆ ಕ್ಯಾಂಪನ್ನು ಯಾರು ಒಳಗಿಂದ ಹರಿದಿದ್ದಾಗಿತ್ತು. ಆ ಸೈಡ್ನಲ್ಲಿ ಸ್ನೋ ತುಂಬಿಕೊಂಡಿತ್ತು. ಆ ಸ್ನೋ ಮೇಲೆ ಸ್ವಲ್ಪ ಜನರ ಒಂದು ಕಾಲಿನಲ್ಲಿ ಸಾಕ್ಸ್ ಮತ್ತೊಂದು ಕಾಲಿನಲ್ಲಿ ಸಾಕ್ಸ್ ಇಲ್ಲದೇ ರೀತಿಯಲ್ಲಿ ಫುಟ್ ಪ್ರಿಂಟ್ ಇತ್ತು. ಅದೇ ಥರ ಸ್ವಲ್ಪ ಜನರ ಒಂದು ಕಾಲು ಶೂ ಮತ್ತೊಂದರಲ್ಲಿ ಶೂ ಇಲ್ಲದೇ ರೀತಿಯಲ್ಲಿ ಫುಟ್ ಪ್ರಿಂಟ್ ಇತ್ತು. ಆ ಕ್ಯಾಂಪ್ ಬಳಿ ಬಂದು ಎಡ್ಜ್ಗೆ ಹೋದ ನಂತರ ಆ ಕ್ಯಾಂಪಿಂದ ಮೌಂಟೇನ್ ಕ್ಲಿಪ್ ಅಂದರೆ ಫುಡ್ ಅಂತ ಹೇಳುತ್ತಾರೆ. ಅಲ್ಲಿ ಹೋಗಿ ನೋಡಿದಾಗ 2 ಡೆಡ್ ಬಾಡಿಯನ್ನು ಅವರಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಯಿತು. ಎಂತ ಶಾಕಿಂಗ್ ಅಂದರೆ ಆ 2 ಡೆಡ್ ಬಾಡಿಯು ಕಾಲಿನಲ್ಲಿ ಶೂ ಯಾವುದೂ ಇಲ್ಲ, ಮೈಯಲ್ಲಿ ಬಟ್ಟೆಯೂ ಇಲ್ಲ, ಬರೀ ಅಂಡರ್ವಿಯರ್ ಮಾತ್ರ ಇತ್ತು. ಅದು ಒಂದು ಕೋಲ್ಡ್ ಟೆಂಪರೇಚರ್ನಲ್ಲಿ ಸುಮಾರು -30°C ವಿಚಿತ್ರವಾಗಿ ಆ ಡೆಡ್ ಬಾಡಿಯು ಬಿದ್ದಿತ್ತು. ಅದಕ್ಕೆ ಆ ಡೆಡ್ಲೋ ಮೌಂಟೈನ್ ಪಾಸ್ ತುಂಬ ಡೇಂಜರಸ್ ಅನ್ನೋದು. ಆನಂತರ ಏನು ಮಾಡಿದರು ಅಂದರೆ ಹೈಪೋಥೆರಮಿಯಾ ಅಂತಲೂ ಹೇಳುತ್ತಾರೆ, ಅಂದರೆ ತುಂಬ ಚಳಿ ಪ್ರದೇಶದಲ್ಲಿ ಇದ್ದರೆ ಕರೆಕ್ಟಾಗಿ ಪ್ರಾಪರಾಗಿ ಮೆಡಿಸಿನ್ ಹಾಗೂ ಪ್ರಾಪರಾಗಿ ಬಟ್ಟೆ ಇಲ್ಲದಿದ್ದಾಗ ಆ ಚಳಿಗೆ ಬರೋ ರೋಗದಿಂದ ಸತ್ತಿರಬಹುದು ಎಂದು ಡಾಕ್ಟರ್ ಎಲ್ಲಕ್ಕೂ ಮಾಡುತ್ತಾರೆ. ಆದರೆ 2 ಬೆಡ್ ಬಾಯ್ ಮಾತ್ರ ಅವರಿಗೆ ಫೆಬ್ರವರಿ 26ಕ್ಕೆ ಕಂಡುಬಿಟ್ಟಿದರು. ನಂತರ ತಿಂಗಳು ಕಳೆದು 9 ಡೆಡ್ ಬಾಡಿಯನ್ನು ಸ್ವಲ್ಪ ದಿನಗಳ ನಂತರ ಒಂದೊಂದಾಗಿ ವಿಚಿತ್ರವಾಗಿ ಡೆಡ್ ಬಾಡಿಯು ಮೈಸ್ಟ್ರಿಯಾಗಿ ಸಿಕ್ಕಿತು. ಆನಂತರ ಓಕೆ ಇದು ಯಾವ ಮೆಡಿಕಲ್ ಇಶ್ಯೂವಿಂದ ಆದ ರೀತಿಯಲ್ಲಿ ಅಲ್ಲ, ಏನೋ ಭಯಾನಕವಾಗಿ ನಡೆದಿದೆ ಎಂದು ಎಲ್ಲ ಅನಲೈಸ್ ಮಾಡಿದರು. ರಷ್ಯಾ ಗೌರ್ಮೆಂಟ್ ಏನು ಹೇಳಿದರು ಅಂದರೆ UFO ಆಗಿರಬಹುದು. UFO ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. ನಾವೆಲ್ಲ ಮೂವಿನಲ್ಲಿ ನೋಡಿರೋದರಲ್ಲಿ ಏಲಿಯನ್ ಬಂದು ದಾಳಿ ಮಾಡಿ ಇರಬಹುದು ಎಂದು ಎಲ್ಲ ಊಹಿಸಿದರು. ಅದು ಇಲ್ಲ ಅಂದರೆ ಓವರ್ ಡೋಸ್ ಡ್ರಗ್ ಯೂಸ್ ಮಾಡಿ ಇರಬಹುದು, ಅವರು ಡ್ರಗ್ ಎಫೆಕ್ಟಿಂದ ಹೊರಗೆ ಹೋಗಿ ಆ ಚಳಿಗೆ ಸತ್ತಿರಬಹುದು ಅಂತಲೂ ಇರುತ್ತೆ. ಇನ್ನೊಂದು ವಿಷಯ ಏನೆಂದರೆ ಮನೆಯಲ್ಲಿ ಬಟ್ಟೆ ಇಲ್ಲದ ರೀತಿಯಲ್ಲಿ ಎಲ್ಲರೂ ಸತ್ತಿರುತ್ತಾರೆ. ಸೊ ಅದರಿಂದ ಇದು ಯಾವುದೂ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಮೂರನೇದು ಏನಂತ ಅಂದರೆ ರಷ್ಯಾದಲ್ಲಿ ಎಟ್ಟಿ ಅಂತ ಒಂದು ಭಯಾನಕ ಪ್ರಾಣಿ ಆ ಕ್ಯಾಂಪ್ ಬಳಿ ಬಂದು ಎಲ್ಲರನ್ನೂ ಒಂದೊಂದು ಜಾಗದಲ್ಲಿ ಹಾಕಿ ಸಾಯಿಸಿರಬಹುದು ಅಂತ ಎಲ್ಲರೂ ಥಿಂಕ್ ಮಾಡುತ್ತಾ ಇರೋ ಟೈಮಲ್ಲಿ ಒಬ್ಬ ಫಿಲಮ್ ಮೇಕರ್ ಒಂದು ಡಾಕ್ಯುಮೆಂಟರಿಯನ್ನು ಪ್ರೆಸೆಂಟ್ ಮಾಡುತ್ತಾರೆ. ಅದನ್ನು ನೋಡಿ ಎಲ್ಲ ಜನರು ತುಂಬ ಶಾಕ್ ಆಗುತ್ತಾರೆ. ಇನ್ಫ್ರಾಸೌಂಡ್ ಎಂಬ ಡಾಕ್ಯುಮೆಂಟರಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟರಿ ಏನು ಹೇಳಿದ್ದಾರೆ ಅಂದರೆ ತುಂಬ ಚಳಿ ಇರುವ ಮೌಂಟೇನ್ಗೆ ಹೋಗುವಾಗ ಅಲ್ಲಿ ಇರುವ ವಿಂಡ್ ಅಂದರೆ ಗಾಳಿಯಿಂದ ಮನುಷ್ಯರಿಗೆ ಎಳಲಿಕ್ಕೆ ಆಗದೇ ರೀತಿಯಲ್ಲಿ ನರ್ವಸ್ನೆಸ್, ಪ್ಯಾನಿಕ್ ಮೂಮೆಂಟ್ ಮತ್ತು ಚಳಿಯು ಮನುಷ್ಯರ ಮನೆಯಲ್ಲಿ ಸೇರುವಾಗ ಈ ರೀತಿಯಲ್ಲಿ ಮೈಂಡ್ ಯೋಚಿಸುತ್ತಿದೆ. ಇದು ಎಲ್ಲ ಮೌಂಟೇನಲ್ಲಿ ನಡೆಯಲ್ಲ, ತುಂಬ ಕೋಲ್ಡ್ ಟೆಂಪರೇಚರ್ ಇರುವ ಮೌಂಟೇನಲ್ಲಿ ಮಾತ್ರ ನಡೆಯುವುದು ಎಂದು ಹೇಳುತ್ತಾರೆ. ಮೈಂಡ್ನ ಡಿಸ್ಟರ್ಬೆನ್ಸ್ ಮಾಡೋ ರೀತಿಯಲ್ಲಿ ವಿಂಡ್ ಇತ್ತು ಅಂದರೆ ಈ ರೀತಿಯಲ್ಲಿ ನಡೆಯಲು ಸಾಧ್ಯವಿದೆ ಎಂದು ಆ ಡಾಕ್ಯುಮೆಂಟ್ನಲ್ಲಿ ತೋರಿಸಿದೆ.
ಇಲ್ಲಿಯವರೆಗೂ ಆ ಡಾಕ್ಯುಮೆಂಟನ್ನು ಅಲ್ಲೇ ಪ್ರೆಸೆಂಟ್ ಮಾಡಿರೋ ರೀತಿಯಲ್ಲಿಯೇ ಜನರು ನಂಬಿದ್ದಾರೆ. ಒಂದು ವಿಷಯ ಏನೆಂದರೆ, ಇಲ್ಲಿಯವರೆಗೂ ರಷ್ಯಾ ಗೌರ್ಮೆಂಟ್ ಈ ಕೇಸನ್ನು ಪುನಃ ಪುನಃ ರಿಓಪನ್ ಮಾಡುತ್ತಾ ಚೆಕ್ ಮಾಡುತ್ತಾ ಇರುತ್ತಾರೆ. ಈ ಕೇಸ್ನಲ್ಲಿ ರಿಯಲ್ ಆಗಿ ಅವರಿಗೆ ಆಗಿದ್ದು ಏನು ಎಂದು 100% ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಇದೇ ಫ್ರೆಂಡ್ಸ್ ಡೈಡ್ಲೋ ಪಾಸ್ನ ಇನ್ಸಿಡೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.